ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ರಾಜಕೀಯದಲ್ಲೂ ಶುರುವಾಗುತ್ತಾ ದಾದಾಗಿರಿಯ ದಿನಗಳು ಪಾಲಿಟಿಕ್ಸ್ ಇನ್ನಿಂಗ್ಸ್ ಆರಂಭಿಸುತ್ತಾರ ಸೌರವ್ ಗಂಗೂಲಿ ಲೋಕಸಭೆಗೆ ಟೀಮ್ ಇಂಡಿಯಾ ಮಾಜಿ ನಾಯಕ ಸ್ಪರ್ಧೆ ಪಕ್ಕಾನ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಒಬ್ಬ ಕ್ರಿಕೆಟಿಗನು ಅನ್ನೋದನ್ನ ಹೊರತಾಗಿ ಅಥವಾ ಒಬ್ಬ ಸಿಎಂ ಅನ್ನೋದ್ರ ಹೊರತಾಗಿ ಮಮತಾ ಬ್ಯಾನರ್ಜಿ ಮತ್ತು ಸೌರವ್ ಗಂಗೂಲಿ ಕುಟುಂಬಗಳ ನಡುವೆ ಒಂದು ಅನ್ಯೋನ್ಯ ಸಂಬಂಧ ಇದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರೋದಾದರೆ ಸೌರವ್ ಗಂಗೂಲಿ ರಾಜ ಮನೆತನದವರು ಇನ್ನು ಎಲ್ಲ ಸಂಕಷ್ಟಗಳನ್ನು ಮೆಟ್ಟು ನಿಂತು ಸಿಎಂ ಆಗಿ ಯಶಸ್ವಿಯಾಗಿ ರಾಜ್ಯವನ್ನು ನಡೆಸ್ತಿರೋರು ಮಮತಾ ಬ್ಯಾನರ್ಜಿ ಸೌರವ್ ಗಂಗೂಲಿ ಒಂದು ಟೂರ್ನಿಮೆಂಟ್ ಗೆದ್ದರೆ ಸಾಕು ಇಡೀ ಕೋಲ್ಕತ್ತಾದಲ್ಲಿ ಮೆರವಣಿಗೆ ಮಾಡಿಸ್ತಾರೆ ಮಮತಾ ಬ್ಯಾನರ್ಜಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಮತಾ ಬ್ಯಾನರ್ಜಿ ಜೊತೆ ಬಹಿರಂಗವಾಗಿ ಸಮಾವೇಶಗಳಲ್ಲಿ ಗುರುತಿಸ್ಕೊಳ್ತಿದ್ದಂತಹ ಸೌರವ್ ಗಂಗೂಲಿ ದಿನ ಸುಮ್ಮನಾಗಿದ್ರು ಅದ್ಯಾಕೋ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬಳಿಕ ಏನು ಮಾಡ್ತಾರೆ ಸೌರವ್ ಗಂಗೂಲಿ ಎರಡು ಸಾವಿರನ ಇಸ್ವಿಯಲ್ಲಿ ಟೀಮ್ ಇಂಡಿಯಾದ ನಾಯಕತ್ವವನ್ನು ವಹಿಸ್ಕೊಂಡಂಥ ಸೌರವ್ ಗಂಗೂಲಿ ಭಾರತೀಯ ಕ್ರಿಕೆಟ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ ಅಮೂಲಾಗ್ರ ನಾಯಕರಲ್ಲಿ ಅಗ್ರಸ್ಥಾನದಲ್ಲಿ ಬರ್ತಾರೆ ಅವರ ನಾಯಕತ್ವ ಅವರ ಆಡಳಿತ ಬಿ ಸಿ ಸಿ ಅಧ್ಯಕ್ಷರಾಗಿ ಕೂಡ ಎಲ್ಲವನ್ನ ಕೂಡ ಜನ ನೋಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೋಲ್ಕತ್ತಾದ ಪ್ರೀತಿಯ ರಾಜಕುಮಾರ ಸೌರವ್ ಗಂಗೂಲಿ ಹೀಗಾಗಿ ಸೌರವ್ ಗಂಗೂಲಿ ಎಲೆಕ್ಷನ್ ನಿಂತ್ಕೊಂಡ್ರೆ ಜನ ಸೋಲಿಸಬೇಕು ಅಂತ ಯಾರು ಅಂತ್ಕತ್ತರ ಚಾನ್ಸೇ ಇಲ್ಲ ಹೀಗಾಗಿ ಹೇಗಾದರೂ ಮಾತ್ರ ಇಡೀ ತೃಣಮೂಲ ಕಾಂಗ್ರೆಸ್ನಿಂದ ಅವರನ್ನ ಲೋಕಸಭೆಗೆ ಎಂಟ್ರಿ ಕೊಡಿಸ್ಬೇಕು ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಅವರನ್ನು ಗೆಲ್ಲಿಸಬೇಕು ಇದು ಮಮತಾ ಅವರ ಲೆಕ್ಕಾಚಾರ ಇತ್ತೀಚೆಗಷ್ಟೇ ಮೊನ್ನೆ ಮೊನ್ನೆ ಕಾರ್ಯಕ್ರಮವೊಂದರಲ್ಲಿ ಮಮತಾ ಬ್ಯಾನರ್ಜಿ ಈ ವಿಚಾರವನ್ನು ಸೌರವ್ ಗಂಗೂಲಿ ಜೊತೆ ಪ್ರಸ್ತಾ ಪ್ರಸ್ತಾಪಿಸಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ ಆದರೆ ಸೌರವ್ ಗಂಗೂಲಿ ಅವರು ಒಂಥರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಂಗೆ ಒಡೆಯರಿದ್ದಂಗೆ ಅವ್ರ್ದಲ್ಲಿ ರಾಜ ಮನೆತನ ಏ ನಮಗೆ ಯಾಕೆ ರಾಜಕೀಯ ಅವೆಲ್ಲ ಬೇಡ ಅಂತ ಆದರೆ ಜನರ ಆಸೆ ಅಭಿಲಾಷೆಗಳಿಗೆ ನೀವು ಬೆಲೆ ಕೊಡಲೇಬೇಕು ರಾಜ ಮನೆತನ ಅಂದರೆ ಜನ ಇಷ್ಟಪಡ್ತಾರೆ ನಾನು ನಮ್ಮದೇ ಪಾರ್ಟಿಗೆ ಬನ್ನಿ ಮತ್ತೊಂದಕ್ಕೆ ಬನ್ನಿ ಅಂದರೆ ಗೌತಮ್ ಗಂಭೀರ್ ನಿಲ್ಲವಾ ಹೀಗಾಗಿ ನೀವು ಜನಸೇವೆಗೆ ಬರಬೇಕು ಕ್ರಿಕೆಟ್ನ ಮೂಲಕ ಇಡೀ ದೇಶ ಸೇವೆಯನ್ನು ಮಾಡಿದ್ದಾಯಿತು ಬಿ ಸಿ ಸಿ ಅಧ್ಯಕ್ಷರಾಗೋ ಮೂಲಕ ಕ್ರಿಕೆಟನ್ನು ಬೆಳೆಸೋ ಕೆಲಸವನ್ನು ಮಾಡಿದ್ದಾಯಿತು ಇದೀಗ ದಯವಿಟ್ಟು ರಾಜಕೀಯಕ್ಕೆ ಬನ್ನಿ ಸೂಕ್ತ ಸಂದರ್ಭ ಲೋಕಸಭಾ ಚುನಾವಣೆ ನಾನೆಲ್ಲೋ ವಿಧಾನಸಭಾ ಚುನಾವಣೆಗೆ ಬನ್ನಿ ಎಮ್ ಎಲ್ ಎ ಆಗಿ ಮಿನಿಸ್ಟ್ರು ಮಾಡ್ತೀವಿ ಅಂತೂ ನಿಮಗೆ ಅವೆಲ್ಲ ಸೂಟ್ ಆಗೋಲ್ಲ ನೀವು ಯಾವತ್ತು ಕೇಂದ್ರದಲ್ಲಿರಬೇಕು ಯೋಚನೆ ಮಾಡಿ ನೀವೇ ಕೇಂದ್ರದ ಕ್ರೀಡಾ ಸಚಿವರಾದರೆ ಹೇಗಿರುತ್ತೆ ಭಾರತದ ಕ್ರೀಡೆಯ ಭವಿಷ್ಯ ಹೀಗೆ ಒಂದಷ್ಟು ಚರ್ಚೆಗಳು ನಡೆದಿದೆ ಅಂತೆ ಅಲ್ಲಿ ನೋಡಿದ್ರೆ ಬಿ ಜೆ ಪಿಯವರು ಮೊಹಮ್ಮದ್ ಶಮೀನೇ ತಾಕೊಂಡು ಹೋಯ್ತಾರೆ ಅಮಿತ್ ಶಾ ಕರ್ಕೊಂಡು ಹೋಗಿ ಅವು ಫಂಕ್ಷನಲ್ಲಿ ಸುತ್ತಾಡಿಸ್ತಾವ್ರೆ ಬಿ ಜೆ ಪಿಗೆ ಹೋಯ್ತಾರೆ ಮೊಹಮ್ಮದ್ ಶಮೀರ ಕರ್ಕೊಂಡ ಬಂದಿರುವಂಥಷ್ಟು ಅಲ್ಪಸಂಖ್ಯಾತ ಮತಗಳನ್ನು ಓಲೈಸ್ಕೋಬೋದು ಅನ್ನೋ ಲೆಕ್ಕಾಚಾರ ಈ ಕಡೆ ಮಮತಾ ಬ್ಯಾನರ್ಜಿಯವರು ಆಬ್ವಿಯಸ್ಲಿ ರಾಜಕೀಯವನ್ನು ಮೀರಿ ಇರುವಂಥ ರಾಜ್ಯ ಮನೆತನ ಸೌರವ್ ಗಂಗೂಲಿ ಅವ್ರದು ಅವ್ರನ್ನ ಕರೆದವ್ರೆ ಅನ್ನೋ ಲೆಕ್ಕಾಚಾರ ಸೌರವ್ ಗಂಗೂಲಿ ಬರ್ಬೇಕಾ ರಾಜಕೀಯಕ್ಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ